ನಾನೀಗಾಗಲೇ ಸಭಾಧ್ಯಕ್ಷರಿಗೆ ಮನವಿ ಮಾಡಿದ್ದೇನೆ ನಾನು ಸದನದಲ್ಲಿ ನ್ಯೂಸೆನ್ಸ್ ಮಾಡತಕ್ಕಂತದಕ್ಕೆ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ನಾನಂತೂ ಎಂದು ಅವಕಾಶ ಕೊಟ್ಟಿಲ್ಲ ಇವತ್ತು ಸಹ ನಾನು ಸಭಾಧ್ಯಕ್ಷರಿಗೆ ಮನವಿ ಮಾಡಿದ್ದೇನೆ ಕಳೆದ ವಾರವೇ ನಾನು ಈಗಾಗಲೇ ಸಭಾಧ್ಯಕ್ಷರಿಗೆ ನಾನು ಏನು ಒಂದು ಸಬ್ಜೆಕ್ಟ್ ನ ರೈಸ್ ಮಾಡಬೇಕು ಅಂತ ಇದ್ದೇನೆ ಸಮಯದ ಅವಕಾಶ ಕೇಳಿದ್ದೇನೆ ಇವತ್ತು ಬೆಳಗ್ಗೆನೂ ಸಹ ನಾನು ದೂರವಾಣಿ ಮುಖಾಂತರ ಸಭಾಧ್ಯಕ್ಷರಿಗೆ ಮನವಿ ಮಾಡಿದ್ದೇನೆ ಇವತ್ತು ಸರ್ಕಾರದ ಉತ್ತರ ಅತಿವೃಷ್ಟಿಯ ಬಗ್ಗೆ ಇವತ್ತೇನು ಬಿಸ್ನೆಸ್ ಅಜೆಂಡಾದಲ್ಲಿ ಇಟ್ಕೊಂಡಿದ್ದಾರೆ ಮತ್ತೆ ಇವತ್ತಿನ ದಿನ ಬೇರೆ ಬೇರೆ ಬಿಸ್ನೆಸ್ ಅಜೆಂಡಾ ಇರತಕ್ಕಂತ ಹಿನ್ನೆಲೆಯಲ್ಲಿ ಅಟ್ಲೀಸ್ಟ್ ನಾಳೆಗಾದರೂ ಆ ಸಬ್ಜೆಕ್ಟ್ ನ ರೈಸ್ ಮಾಡತಕ್ಕಂತದಕ್ಕೆ ಅವಕಾಶವನ್ನ ಕೊಡತಕ್ಕಂತದಕ್ಕೆ ಮನವಿ ಮಾಡಿದ್ದೇನೆ ಇಲ್ಲ ಇಲ್ಲ ನನಗೆ ನಂಬಿಕೆ ಇದೆ ಸಭಾಧ್ಯಕ್ಷರು ಅದು ಅತ್ಯಂತ ಗಂಭೀರವಾದಂತ ವಿಚಾರ ಏಕೆಂದರೆ ಸರ್ಕಾರದ ವತಿಯಿಂದ ಸರ್ಕಾರಕ್ಕೂ ಮನವಿ ಮಾಡತಕ್ಕಂತದ್ದು ಪದೇ ಪದೇ ಸರ್ಕಾರದ ಕೆಲವು ಮಂತ್ರಿಗಳು ಏನು ಹೇಳ್ತಾ ಇದ್ದಾರೆ ದಾಖಲೆಗಳಿದ್ದರೆ ಬಿಡುಗಡೆ ಮಾಡಿ ದಾಖಲೆಗಳಿದ್ದರೆ ಬಿಡುಗಡೆ ಮಾಡಿ ಎಂದಿದ್ದಾರೆ ನಾನು ದಾಖಲೆಗಳೊಂದಿಗೆ ಈ ವಿಷಯ ಪ್ರಸ್ತಾಪ ಮಾಡೋನು ಏಕೆಂದರೆ ಭಾಳ ಜನ ಈಗೇನೋ ಇತ್ತೀಚೆಗೆ ಏನೋ ಹೇಳ್ತಾ ಇದ್ದಾರಲ್ಲ ಕುಮಾರಸ್ವಾಮಿ ಅದೆಲ್ಲ ಗಾಳಿಲಿ ಗುಂಡಾರಿಸಿ ಹೋಗ್ಬಿಡ್ತಾನೆ ಆಮೇಲೆ ಹಿಟ್ ಅಂಡ್ ರನ್ನು ಅಂತಕ್ಕಂಥದ್ದು ಏನು ಚರ್ಚೆ ಮಾಡ್ತೀರಿ ಇಲ್ಲಿ ನಡೆದಿರತಕ್ಕಂಥ ಒಂದು ಅತ್ಯಂತ ಗಂಭೀರವಾದಂಥ ವಿಚಾರ ಏನೇನಾಗಿದೆ ಇಲ್ಲಿ ಈ ಒಂದು ವಿಷಯದಲ್ಲಿ ಒಂದು ಸಾರ್ವಜನಿಕ ಹಿತಾಸಕ್ತಿಯನ್ನು ಹೊಂದಿರತಕ್ಕಂಥ ಸಾವಿರಾರು ಕೋಟಿ ರೂಪಾಯಿಗಳ ವ್ಯವಹಾರಗಳಿರ್ತಕ್ಕಂಥ ಒಂದು ವಿಷಯದಲ್ಲಿ ಸರ್ಕಾರದ ತೀರ್ಮಾನಗಳೇನಾಗಿದೆ ಅದೆಲ್ಲವನ್ನು ದಾಖಲೆಗಳ ಸಮೇತವೂ ಇಡಬೇಕು ಅಂತಕ್ಕಂಥದ್ದು ತಯಾರಾಗಿದ್ದೇನೆ ಕೊಟ್ಟಿದ್ದೀನಿ ಈಗಾಗಲೇ ಸ್ಪೀಕರ್ ಅವ್ರಿಗೆ ನೋಟಿಸು ಕೊಟ್ಟಿದ್ದೇನೆ ಮನವಿ ಮಾಡಿದ್ದೇನೆ ಇವತ್ತು ಮನವಿ ಮಾಡಿದ್ದೇನೆ ಬಹುಶಃ ನಾಳೆ ದಿನ ಅವಕಾಶ ಕಲ್ಪಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ